ವೈರಸ್ ಕಿಲ್ಲಿಂಗ್ ಲಸಿಕೆ ಎಲ್ಲವೂ ರೆಡಿ ಚುಚ್ಚೋದೊಂದೇ ಬಾಕಿ ವ್ಯಾಕ್ಸಿನ್ ಯಾರಿಗೆ ಹೇಗೆ ಯಾವಾಗ ಇದುವೇ ಇನ್ಸೈಡ್ ಸ್ಟೋರಿ ಬರೋಬ್ಬರಿ ಒಂದು ವರ್ಷದ ಬಳಿಕ ಕೊರೋನಾ ಹೆಮ್ಮಾರಿ ಹುಟ್ಟಡಗಿಸುವ ಸಮಯ ಬಂದೇ ಬಿಟ್ಟಿದೆ ನಾಳೆಯಿಂದ ದೇಶದಾದ್ಯಂತ ಕೊರೋನಾ ಲಸಿಕೆ ಅಭಿಯಾನ ಶುರುವಾಗಲಿದ್ದು 3006 ಕೇಂದ್ರಗಳಲ್ಲಿ ಲಸಿಕೆ ನೀಡಲಾಗುತ್ತೆ ಪ್ರತಿ ಕೇಂದ್ರದಲ್ಲೂ 100 ಮಂದಿಗೆ ಲಸಿಕೆಯನ್ನ ನೀಡಲಿದ್ದಾರೆ ಈ ಮೂಲಕ ಜಗತ್ತಿನಲ್ಲೇ ಅತಿ ದೊಡ್ಡ ಲಸಿಕೆ ಅಭಿಯಾನಕ್ಕೆ ನಾಳೆ ಬೆಳಗ್ಗೆ 10:30 ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದು ಎಲ್ಲಾ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೂ ಲಸಿಕೆಯನ್ನ ಪೂರೈಕೆ ಮಾಡಲಾಗಿದೆ ನಾಳೆ ಒಟ್ಟು 3006 ಕೇಂದ್ರಗಳಲ್ಲಿ 3,600 ಜನರಿಗೆ ಲಸಿಕೆ ನೀಡಲಾಗುತ್ತೆ ಮೊದಲ ಹಂತವಾಗಿ ಆರೋಗ್ಯ ಕಾರ್ಯಕರ್ತರಿಗೆ ಮಾತ್ರ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಚುಚ್ಚುಮದ್ದು ವಿತರಿಸಲಿದ್ದು ಎರಡೂ ವ್ಯಾಕ್ಸಿನ್ಗಳಲ್ಲಿ ವೈಯಕ್ತಿಕ ಆಯ್ಕೆಗೆ ಅವಕಾಶ ಇರೋದಿಲ್ಲ ಇಡೀ ದೇಶದಲ್ಲಿ ಒಂದೇ ಬಾರಿಗೆ ಲಸಿಕೆ ಅಭಿಯಾನ ಶುರುವಾಗಲಿದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ ಲಸಿಕೆ ಅಭಿಯಾನದಲ್ಲಿ ಸಮಸ್ಯೆ ಆದಲ್ಲಿ 1075 ಈ ನಂಬರ್ ಸಹಾಯವಾಣಿಗೆ ಕರೆ ಮಾಡಬಹುದು ಬೆಂಗಳೂರಿನಲ್ಲಿ ನಾಳೆ ಕೇವಲ 8 ಕೇಂದ್ರಗಳಲ್ಲಿ ಲಸಿಕೆ ವಿತರಣೆ ಮಾಡಲಾಗುತ್ತೆ ಪ್ರತಿ ಕೇಂದ್ರದಲ್ಲೂ ತಲಾ 100 ಮಂದಿಗೆ ಲಸಿಕೆ ಹಾಕಲಾಗುತ್ತೆ ದಾಸಪ್ಪ ಆಸ್ಪತ್ರೆಯಿಂದ ಕೇಂದ್ರಗಳಿಗೆ ಈಗಾಗಲೇ ಚುಚ್ಚುಮದ್ದು ರವಾನೆ ಮಾಡಲಾಗಿದೆ ವಿಕ್ಟೋರಿಯಾ ಆಸ್ಪತ್ರೆ ಕೆಸಿ ಜನರಲ್ ಹಾಸ್ಪಿಟಲ್ ಸೇಂಟ್ ಜಾನ್ಸ್ ಸಿವಿ ರಾಮನ್ ನಗರ ಜಯನಗರ ಸರ್ಕಾರಿ ಆಸ್ಪತ್ರೆ ಹಾಗೂ ಮಲ್ಲಸಂದ್ರದ ಆರೋಗ್ಯ ಕೇಂದ್ರದಲ್ಲಿ ನಾಳೆ ಲಸಿಕೆ ವಿತರಣೆ ಮಾಡಲಾಗುತ್ತೆ ಬೆಳಗ್ಗೆ 9 ರಿಂದ ಸಂಜೆ 5 ಗಂಟೆವರೆಗೂ ಅಭಿಯಾನ ನಡೆಯಲಿದ್ದು ಕೊರೋನಾ ವಾರಿಯರ್ಸ್ ಗೆ ನಾಳೆ ಲಸಿಕೆ ನೀಡಲಾಗುತ್ತೆ ಬಿಬಿಎಂಪಿ ಗೆ ಮೊದಲ ಕಂತಿನಲ್ಲಿ 1.05 ಲಕ್ಷ ವ್ಯಾಕ್ಸಿನ್ ಬಂದಿದ್ದು 760 ಲಸಿಕಾ ಕೇಂದ್ರಗಳ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ನಾಳೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು 10:00 ಇನಾಗ್ರೇಷನ್ ಮಾಡ್ತಾರೆ 10:00 ಇಂದ ಸೈಮಲ್ಟೇನಿಯಸ್ ಆಗಿ ಬೆಂಗಳೂರು ನಗರದಲ್ಲೂ ಸಹ 8 ಕಡೆ ನಾವು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ ಪ್ರತಿಯೊಂದು ಸೆಂಟರ್ ಅಲ್ಲೂ 100 ಜನಕ್ಕೆ ವ್ಯಾಕ್ಸಿನ್ ಅನ್ನು ಕೊಡ್ತೀವಿ ಅಂದ್ರೆ 800 ಜನಕ್ಕೆ ನಾಳೆ ಆಗುತ್ತೆ 10:00 ಇಂದ ಶುರುವಾದ ಅಂದ್ರೆ ಸಾಯಂಕಾಲ 5 ಗಂಟೆ ವರೆಗೂನು ಇದಾಗುತ್ತೆ ಸೋಮವಾರ ದಿನ ಇನ್ನ ಮಿಕ್ಕ ಏನು ಹೆಲ್ತ್ ಕೇರ್ ವರ್ಕರ್ಸ್ ಇದ್ದಾರೆ ಅವರಿಗೆ ವ್ಯಾಕ್ಸಿನ್ ಕೊಡೋದಕ್ಕೆ 760 ಲೊಕೇಶನ್ಸ್ ಗಳನ್ನು ಐಡೆಂಟಿಫೈ ಮಾಡಿದೀವಿ ಇದೇ ತರ ಲೊಕೇಶನ್ಸ್ ಗಳನ್ನು ಆ 760 ಲೊಕೇಶನ್ಸ್ ಗಳಲ್ಲೂ ಸಹ ನಾವು ಏನು ಬೇಕು ವ್ಯವಸ್ಥೆಯನ್ನು ಮಾಡಿದ್ದೇವೆ ಪ್ರತಿಯೊಂದು ಸೆಂಟರ್ಗೂನು ಎಲ್ಲಿ ವ್ಯಾಕ್ಸಿನೇಷನ್ ಆಗುತ್ತೆ ಅಲ್ಲೇ ಅದು ಟ್ರೀಟ್ಮೆಂಟ್ ಸೆಂಟರ್ ಇರುತ್ತೆ ಕೆಲವು ಟೈಮಲ್ಲಿ ಬೇರೆ ಕಡೆಗೂ ಇದು ಮಾಡಿದ್ದಾರೆ ನಮ್ಮ ಉದಾಹರಣೆಗೆ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ 148 ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ ಅಲ್ಲಿ ಒಂದು ವೇಳೆ ಏನಾದರೂ ಅಡ್ವರ್ಸ್ ಎಫೆಕ್ಟ್ ಆದರೆ ಅದನ್ನು ಒಂದು ಹಾಸ್ಪಿಟಲ್ಗೆ ಅಟ್ಯಾಚ್ ಮಾಡಿರ್ತೇವೆ ಅದಕ್ಕೆ ಅಂದರೆ ಒಂದು ಆಂಬ್ಯುಲೆನ್ಸು ಮತ್ತು ಹಾಸ್ಪಿಟಲ್ ಅಟ್ಯಾಚ್ ಆಗಿರುತ್ತೆ ಆ ಥರದ್ದೇನಾದರೂ ಅಡ್ವರ್ಸ್ ಎಫೆಕ್ಟ್ ಆದಂದರೆ ಅಂಥವ್ರಿಗೆ ಇದರಲ್ಲಿ ಟ್ರೀಟ್ಮೆಂಟನ್ನು ಇಡೀ ದೇಶದಾದ್ಯಂತ ನಾಳೆ ಲಸಿಕೆ ವಿತರಣೆ ಮಹಾ ಅಭಿಯಾನ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಪ್ರತಿ ಕೇಂದ್ರದಲ್ಲೂ 100 ಮಂದಿಗೆ ಲಸಿಕೆಯನ್ನ ನೀಡಲಾಗುತ್ತೆ ಅದರಲ್ಲೂ ಪ್ರಮುಖವಾಗಿ ಈ ಹಂತದಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ ಕೊರೋನಾ ವಾರಿಯರ್ಸ್ ಗೆ ನೀಡಲಾಗುತ್ತೆ ಜಗತ್ತಿನ ಅತಿ ದೊಡ್ಡ ಲಸಿಕಾ ಅಭಿಯಾನ ಇದು ಸದ್ಯ ಎಲ್ಲ ಕೇಂದ್ರಗಳಿಗೂ ಕೂಡ ಈ ಲಸಿಕೆ ತಲುಪಿದೆ ಲಸಿಕೆ ಅಭಿಯಾನದ ಸಹಾಯವಾಣಿ 1075 ಇನ್ನು ಎಲ್ಲಾ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಕೂಡ ಅಭಿಯಾನ ನಾಳೆ 10:30 ಆರಂಭ ಆಗುತ್ತೆ ನಾಳೆ 3006 ಕೇಂದ್ರಗಳಲ್ಲಿ 3 ಲಕ್ಷ ಜನರಿಗೆ ಈ ಒಂದು ಲಸಿಕೆಯನ್ನು ನೀಡಲಾಗುವುದು ಮೊದಲ ಹಂತದಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ ನೀಡಲಾಗುತ್ತೆ ಲಸಿಕೆ ಅಭಿಯಾನಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನು ನೀಡುತ್ತಾರೆ ಬೆಳಗ್ಗೆ 10:30 ಮೋದಿಯಿಂದ ಚಾಲನೆ ಸಿಗಲಿದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಅಭಿಯಾನಕ್ಕೆ ಚಾಲನೆಯನ್ನು ನೀಡುತ್ತಾರೆ ಇನ್ನು ರಾಜ್ಯಕ್ಕೆ 20,000 ಕೋವ್ಯಾಕ್ಸಿನ್ ಈಗಾಗಲೇ ಬಂದಿದೆ 794,500 ಈ ಒಂದು ಡೋಸ್ ಕೂಡ ಬಂದಿರೋದು 1.47 ಲಕ್ಷ ಕೋವಿಡ್ ಶೀಲ್ಡ್ ಲಸಿಕೆ ಕೂಡ ಬಂದಿದೆ 20,000 ಡೋಸ್ ಕೋವ್ಯಾಕ್ಸಿನ್ ಬಂದಿದೆ ಕೇಂದ್ರದ ಆರೋಗ್ಯ ಸಿಬ್ಬಂದಿಗೆ 15,730 ಡೋಸ್ ಕೂಡ ಬಂದಿರೋದನ್ನ ನಾವಿಲ್ಲಿ ಗಮನಿಸಬಹುದು ಇನ್ನು ಸೇನಾ ವೈದ್ಯಕೀಯ ಸಿಬ್ಬಂದಿಗೆ 2,580 ಡೋಸ್ ರಾಜ್ಯದಲ್ಲಿ 2,767 ಕೋಲ್ಡ್ ಚೈನ್ ಪಾಯಿಂಟ್ಗಳನ್ನು ಗುರುತಿಸಲಾಗಿದೆ ಆ ಕೋಲ್ಡ್ ಚೈನ್ ಪಾಯಿಂಟ್ಗಳಲ್ಲಿ ಲಸಿಕೆಯನ್ನು ನೀಡಲಾಗುತ್ತೆ ಒಂದು ಕೋವ್ಯಾಕ್ಸಿನ್ ಬಾಟಲ್ನಲ್ಲಿ 10 ml ಲಸಿಕೆ ಇರುತ್ತೆ ರಾಜ್ಯದಲ್ಲಿ 2,726 ಈ ರೀತಿಯಾಗಿ ಒಂದು ಕೋವಿಶೀಲ್ಡ್ ಬಾಟಲ್ನ ಒಂದು ಕೂಡ ನೀಡಲಾಗಿರೋದು ಒಂದು ಕೋವ್ಯಾಕ್ಸಿನ್ ಬಾಟಲ್ನಿಂದ 20 ಜನರಿಗೆ ಲಸಿಕೆಯನ್ನ ನೀಡಬಹುದು 28 ದಿನಗಳ ಅಂತರದಲ್ಲಿ 2 ಬಾರಿ ಲಸಿಕೆಯನ್ನ ಸೇಮ್ ಅದನ್ನೇ ನೀಡಲಾಗುತ್ತೆ
ರಾಜ್ಯದಾದ್ಯಂತ ಯಾವ ರೀತಿಯಾಗಿ ಲಸಿಕೆ ವಿತರಣೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಕೇಂದ್ರಗಳು ಯಾವ ರೀತಿಯಾಗಿ ಸಿದ್ಧತೆಗಳನ್ನು ನಡೆಸಿಕೊಂಡಿದೆ ಅನ್ನೋದನ್ನ ಕೂಡ ನೋಡ್ತಾ ಹೋಗೋಣ ಹುಬ್ಬಳ್ಳಿಯಲ್ಲಿ ಯಾವ ರೀತಿ ಲಸಿಕೆ ಸಿದ್ಧತೆ ನಡೆಯತಾ ಇದೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬಹು ನಿರೀಕ್ಷಿತ ಕೊರೋನಾ ವ್ಯಾಕ್ಸಿನೇಷನ್ ಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಮೋದಿ ಅವರೊಂದಿಗಿನ ಸಂವಾದ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ನಂತರ ವ್ಯಾಕ್ಸಿನೇಷನ್ ಗೆ ಚಾಲನೆಯನ್ನು ಕೊಡಲಾಗುತ್ತದೆ ನಾನೀಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಇದ್ದೀನಿ ದೃಶ್ಯದಲ್ಲಿ ಗಮನಿಸಬಹುದು ಈ ಒಂದು ಪ್ರೊಜೆಕ್ಟರ್ ಮೂಲಕ ಮೋದಿ ಅವರ ನೇರ ಸಂವಾದದ ದೃಶ್ಯಗಳನ್ನು ತೋರಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅವರ ಭಾಷಣವನ್ನು ಕೇಳುವುದರ ಜೊತೆಗೆ ಸಂವಾದ ಪ್ರಕ್ರಿಯೆ ನಡೆದರೆ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ವಿದ್ಯಾರ್ಥಿಗಳನ್ನು ಕರೆಸಿ ಕೂಡಿಸಿರಬಹುದನ್ನು ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು ಸಾಕಷ್ಟು ಏನು ಸಿಬ್ಬಂದಿ ವರ್ಗ ಇಲ್ಲಿ ನಾಳೆ ಇರ್ತದೆ ಜೊತೆಗೆ 2750 ಜನ ಕಿಮ್ಸ್ ಸಿಬ್ಬಂದಿಯನ್ನ ನಾಳಿನ ವ್ಯಾಕ್ಸಿನೇಷನ್ ಪ್ರಕ್ರಿಯೆಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲಾಗಿದೆ ಮೊದಲ ಹಂತದಲ್ಲಿ ಏನು 8 ಬೂತ್ಗಳನ್ನು ಕಿಮ್ಸ್ ಆಸ್ಪತ್ರೆಯಲ್ಲಿ ನಿರ್ಮಿಸಲಾಗಿದೆ ಅದರಲ್ಲಿ ನಾಳೆ 100 ಮಂದಿಗೆ ವ್ಯಾಕ್ಸಿನೇಷನ್ ಕೊಡುವುದರ ಮೂಲಕ ಚಾಲನೆ ಕೊಡಲಾಗುತ್ತದೆ ಈ ಒಂದು ವ್ಯಾಕ್ಸಿನೇಟರ್ ರೂಮ್ ಅನ್ನು ಇಲ್ಲಿ ಗಮನಿಸಬಹುದು 3 ಬಾಕ್ಸ್ ಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ ಮೊದಲನೆಯದರಲ್ಲಿ ವೇಟಿಂಗ್ ರೂಮ್ ಅಂತ ಮಾಡಿಕೊಳ್ಳಲಾಗಿದೆ ಬಂದವರನ್ನ ಇಲ್ಲಿ ಕೂಡಿಸಲಾಗುತ್ತದೆ ಎರಡನೇ ಕೊಠಡಿಯಲ್ಲಿ ಚಿಕಿತ್ಸೆ ಅಥವಾ ಇಂಜೆಕ್ಷನ್ ಅನ್ನು ಕೊಡ್ತಾರೆ ವ್ಯಾಕ್ಸಿನೇಷನ್ ಈ ಒಂದು ರೂಮ್ ನಲ್ಲಿ ಕೊಟ್ಟ ನಂತರ ಅವರಿಗೆ ಅಬ್ಸರ್ವೇಷನ್ ಮಾಡಲಿಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಅಬ್ಸರ್ವೇಷನ್ ಗೆ ಸೆಪರೇಟ್ ಕೊಠಡಿಯನ್ನು ತೆರೆಯಲಾಗಿದೆ ಈ ಒಂದು ಕೊಠಡಿಯನ್ನು ನಾವು ಗಮನಿಸಬಹುದು ಇಲ್ಲಿ ಬೆಡ್ ಗಳಿದ್ದಾವೆ ಒಂದು ಸಾರಿ ಇಲ್ಲಿ ವ್ಯಾಕ್ಸಿನೇಷನ್ ಅಂತ ನನ್ನ ಪಡೆದಂತವರು ಈ ಒಂದು ಬೆಡ್ ನಲ್ಲಿ ಬಂದು ಕೂತ್ಕೊಳ್ತಾರೆ ರೆಸ್ಟ್ ಮಾಡ್ತಾರೆ ಯಾವುದಾದರೂ ಸೈಡ್ ಎಫೆಕ್ಟ್ ಇದೆಯಾ ಅಥವಾ ಅವರಿಗೆ ಅದು ಪರಿಣಾಮಕಾರಿಯಾಗಿ ಪರಿಣಾಮ ಬೀರಿದೆಯಾ ಅಥವಾ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅನ್ನುವಂಥದ್ದನ್ನು ಅಬ್ಸರ್ವ್ ಮಾಡ್ತಾರೆ ಹೀಗಾಗಿ ಇಲ್ಲಿ ಬೆಡ್ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇದೊಂದು ಬೆಡ್ ಮೇಲೆ ಏನು ವ್ಯಾಕ್ಸಿನೇಷನ್ ಅನ್ನು ಪಡೆದವರಿಗೆ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ ಇನ್ನೊಂದೆಡೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗಾಗಲೇ ವ್ಯಾಕ್ಸಿನ್ಗಳು ಬಂದಿದ್ದು ವೈದ್ಯಕೀಯ ಸಿಬ್ಬಂದಿ ಕೂಡ ಅದನ್ನು ಯಾವ ರೀತಿ ಬಳಕೆ ಮಾಡಿಕೊಳ್ಳಬೇಕು ಯಾವ ರೀತಿ ಚಿಕಿತ್ಸೆಗೆ ಸಿದ್ಧತೆ ಮಾಡಿಕೊಳ್ಳಬೇಕು ಅನ್ನುವಂಥ ತಯಾರಿಯನ್ನು ಈಗಾಗಲೇ ಮಾಡ್ತಾ ಇರೋದು ದೃಶ್ಯದಲ್ಲಿ ನಾವು ನೋಡಿದ್ದೀವಿ ಜೊತೆಗೆ ಕಿಮ್ಸ್ ನಿರ್ದೇಶಕರು ಸೇರಿದಂತೆ ಸಿಇಒ ಮತ್ತು ಸರ್ಜನ್ ಕೂಡ ಮೀಟಿಂಗ್ಗಳನ್ನು ನಡೆಸಿ ನಾಳಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಜೊತೆಗೆ ಏನು ಈ ಒಂದು ಕೊರೋನಾಗೆ ಸಂಜೀವಿನಿ ಅಂತ ಬಂದಿರುವಂತಹ ಈ ಒಂದು ವ್ಯಾಕ್ಸಿನ್ ಅನ್ನು ಕೊಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿರುವುದು ಕಂಡು ಬರ್ತಾ ಇದೆ ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್ ನ್ಯೂಸ್ 18 ಕನ್ನಡ ಹುಬ್ಬಳ್ಳಿ ಇನ್ನು ಯಾದಗಿರಿಯಲ್ಲಿ ಯಾವ ರೀತಿ ವ್ಯಾಕ್ಸಿನ್ ಹಂಚಿಕೆಗೆ ತಯಾರಿ ನಡೆದಿದೆ ಅಂತ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿ ಪಾಟೀಲ್ ವಿವರಣೆ ಕೊಟ್ಟಿದ್ದಾರೆ ನೋಡೋಣ ನಾವೀಗ ಈಗಾಗಲೇ ಯಾದಗಿರಿ ನಗರದ ಡಿಎಚ್ಒ ಕಚೇರಿ ಒಳಗಡೆ ಇದ್ದೀವಿ ಖುದ್ದು ನೋಡಬಹುದು ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಏನು ದೇಶದಂತ ಏನು ಕೋವ್ಯಾಕ್ಸಿನ್ ಲಸಿಕೆ ಕೂಡ ಏನು ಪೂರೈಕೆ ಮಾಡಿದೆ 3000 ಲಸಿಕೆಗಳನ್ನು ಕೂಡ ಈಗಾಗಲೇ ಕೋಲ್ಡ್ ಸ್ಟೋರೇಜ್ನಲ್ಲಿ ಸಂಗ್ರಹ ಮಾಡಲಾಗಿದ್ದು ಇಂದು ಸುಮಾರು 11 ಗಂಟೆ ನಂತರ ಏನಂತಂದರೆ ಯಾದಗಿರಿ ಜಿಲ್ಲೆಯಲ್ಲಿ 5 ಲಸಿಕೆ ಏನು ವಿತರಣೆ ಮಾಡುವಂಥ ಕೇಂದ್ರ ಏನು ಆರಂಭ ಮಾಡಿದೆ ಲಸಿಕೆಯನ್ನು ಕೂಡ ಪೂರೈಕೆ ಮಾಡಲಾಗ್ತದೆ ಪ್ರಮುಖವಾಗಿ ವ್ಯಾಕ್ಸಿನ್ ವೆಹಿಕಲ್ ಮೂಲಕ ಎಲ್ಲ ಭದ್ರತೆಯನ್ನು ನಿಯೋಜನೆ ಮಾಡಿ ಮತ್ತು ಅಗತ್ಯ ಮುಂಜಾಗ್ರತೆ ವಹಿಸಿ ಲಸಿಕೆಯನ್ನು ಕೂಡ ವಿತರಣೆ ಮಾಡಲಾಗ್ತದೆ ಖುದ್ದು ಡಿಎಚ್ಒ ಅವರು ಕೂಡ ಈಗಾಗಲೇ ಏನು ಕೋಲ್ಡ್ ಸ್ಟೋರ್ ರೂಮ್ಗೆ ಕೂಡ ಇಲ್ಲಿ ಭೇಟಿ ನೀಡಿದ್ದಾರೆ ಎಲ್ಲ ಸಿದ್ಧತೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಖುದ್ದು ಅವರು ನಮ್ಮ ಜೊತೆ ಇದ್ದರೆ ಏನಾದ್ರೂ ಮೇಡಮ್ ಯಾದಗಿರಿ ಜಿಲ್ಲೆಯಲ್ಲಿ ಟೋಟಲ್ ಎಷ್ಟು ಲಸಿಕೆ ಬಂದವ ಆಮೇಲೆ ಎಷ್ಟು ಜನ ಕೊರೋನಾ ವಾರಿಯರ್ಸ್ಗೆ ನಾಳೆ ವಿತರಣೆ ಮಾಡಲಿಕ್ಕೆ ನೀವು ಏನು ಸಿದ್ಧತೆ ಮಾಡಿಕೊಂಡ್ರಿ ಆಮೇಲೆ ಎಷ್ಟು ಕೇಂದ್ರಗಳನ್ನು ನೀವು ಆರಂಭ ಮಾಡಿದ್ರಿ ಈಗ ನಮ್ಮಲ್ಲಿ 3000 ಡೋಸಸ್ಸು ಅಂದರೆ 300 ವೈಲು ಲಸಿಕೆ ಈಗ ಬಂದಿದೆ ಈಗಾಗಲೇ ನಿನ್ನೆ ಸಾಯಂಕಾಲ ಫಸ್ಟ್ ಡೇ ದಟ್ ಈಸ್ 16ನೇ ತಾರೀಕಿಗೆ 5 ಕೇಂದ್ರಗಳಲ್ಲಿ ನಾವು ನಮ್ಮ 5 ಸರ್ಕಾರಿ ಕೇಂದ್ರಗಳಲ್ಲಿ ವಿತರಣೆ ಮಾಡ್ತೀವಿ ಆವತ್ತಿನ ದಿನ ಲಸಿಕೆ ಕೊಡ್ತೀವಿ ಎಲ್ಲರಿಗೂ ನಮ್ಮ ವಾರಿಯರ್ಸ್ಗೆ ಫಸ್ಟ್ ಡೇ ಸುಮಾರು 500 ಜನ ಪ್ರತಿ ಕೇಂದ್ರಕ್ಕೆ 100 ಜನರದಂತೆ ಮ್ಯಾಕ್ಸಿಮಮ್ ಸುಮಾರು 500 ಜನರ ತನಕ ತಲುಪ್ತೀವಿ ಆವತ್ತು ನಾವು ಆಮೇಲೆ ಯಾವ ರೀತಿ ಮುಂಜಾಗ್ರತೆ ವಹಿಸಿದ್ರಿ ವೆಹಿಕಲ್ ವ್ಯಾನ್ ಆಗಿರ್ಬೋದು ಏನು ಲಸಿಕೆ ಸಪ್ಲೈ ಮಾಡೋದಾಗಿರ್ಬೋದು ಯಾವ ರೀತಿ ಟೋಟಲ್ ನೀವು ಮುಂಜಾಗ್ರತೆ ವಹಿಸಿದ್ರಿ ಆಮೇಲೆ ಎಷ್ಟು ಗಂಟೆಗೆ ಈ ಲಸಿಕೆ 5 ಕೇಂದ್ರಗಳಿಗೆ ಪೂರೈಕೆ ಆಗ್ತದೆ ಇವತ್ತು ಸುಮಾರು 11 ಗಂಟೆ ಮೇಲೆ ನಾವು ನಮ್ಮ 5 ಕೇಂದ್ರಗಳಿಗೆ ಈ ವಿತರಣೆ ಮಾಡೋದನ್ನು ಪ್ರಾರಂಭ ಮಾಡ್ತೀವಿ ಆ್ಯಂಡ್ ಇದಕ್ಕೆ ಅಂತ ನಮ್ಮಲ್ಲಿ ಒಂದು ಸೆಪ್ರೇಟಾಗಿ ವ್ಯಾಕ್ಸಿನ್ ಕ್ಯಾರಿಯರ್ ಇದೆ ಈಗ ಟೆಂಪ್ರೇಚರ್ ಮೇಂಟೈನ್ ಮಾಡಿಕೊಂಡು 2 to 8 degrees ಏನು ಟೆಂಪ್ರೇಚರ್ ಇದೆ ಅದನ್ನು ಮೇಂಟೈನ್ ಮಾಡಿಕೊಂಡು ನಮ್ಮ ಕೋಲ್ಡ್ ಬಾಕ್ಸಸ್ಗಳಲ್ಲಿ ನಾವು ಇದನ್ನು ಆ ಕಡೆ ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ಈಗ 3000 ಲಸಿಕೆ ಬಂದಿದ್ದಾರೆ ಮೇಡಮ್ ನಾಳೆ ಎಷ್ಟು ಕೊರೋನಾ ವೈರಸ್ಗಳಿಗೆ ನೀವು ಲಸಿಕೆ ಕೊಡ್ತಾ ಇದ್ರಿ 16ನೇ ತಾರೀಕಿಗೆ 500 ತನಕ ಮಾಡ್ತೀವಿ ಮಿಕ್ಕಿದ್ದು 2500 ಹಂತ ಹಂತದಲ್ಲಿ ಮಾಡ್ಕೊಂಡು ಹೋಗ್ತೀವಿ ಒಂದು ಮೇ ಬಿ ಒಂದು 2-3 ದಿನದಲ್ಲಿ ಮುಗಿಸ್ಬಿಡ್ತೀವಿ ಅದನ್ನು ಆಮೇಲೆ ನಿಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಜಿಲ್ಲಾಡಳಿತ ಎಲ್ಲ ಮುಂಜಾಗ್ರತೆ ವಹಿಸಿ ಏನು ಲಸಿಕೆ ವಿತರಣೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಹೌದು ನಾವು ಪ್ರತಿ ಹಂತದಲ್ಲೂ ಎಲ್ಲ ಇಡೀ ಜಿಲ್ಲಾಡಳಿತ ಇಂಟ್ರಾಕ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಕೋಆರ್ಡಿನೇಷನಲ್ಲಿ ಇದರದೆಲ್ಲ ಪ್ಲಾನಿಂಗ್ ಮಾಡಿಕೊಂಡು ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದೀವಿ ಆ್ಯಂಡ್
ಪ್ಲಾನಿಂಗ್ ಕೂಡ ಎಲ್ಲ ಮಾಡಿಕೊಂಡು ಈಗ ವಿತರಣೆ ಒಂದು ಬಾಕಿ ಇದೆ ಅಷ್ಟೇ. ಇದು ಡಿ ಎಚ್ ಓ ಇಂದುಮತಿ ಅವರ ಮಾತು. ಏನು ಈಗಲೇ ನಾವು ಕೂಡ ಲಸಿಕೆ ವಿತರಣೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಆದಷ್ಟು ಬೇಗ ಏನು ಲಸಿಕೆ ವಿತರಣೆ 5 ಕೇಂದ್ರಗಳಿಗೆ ಲಸಿಕೆ ವಿತರಣೆ ಮಾಡುವಂಥ ಕೆಲಸ ಮಾಡುತ್ತೆ ನಮ್ಮ ಮಾತುಗಳನ್ನು ಕೂಡ ಹೇಳಿದರೆ. ನಾಗಬಾ ಮಾಲಿ ಪಾಟೀಲ್, ನ್ಯೂಸ್ ಜಡಿ ಕಂಡ ಯಾದಗಿರಿ. ಕೊಡಗು ಜಿಲ್ಲೆಯಲ್ಲಿ ಹೇಗೆಲ್ಲ ವ್ಯಾಕ್ಸಿನ್ ನೀಡಿಕೆಗೆ ತಯಾರಿ ನಡೆದಿದೆ ಅಂತ ಆಸ್ಪತ್ರೆಯ ಡೀನ್ ವಿವರಿಸಿದ್ದಾರೆ. ನಮಗೆ ಬಂದಿರೋದು 4,000 ಡೋಸು. ಆ್ಯಕ್ಚುಲಿ ಬೇಕಾಗಿದ್ದು ಒಂದು 6,000. ಬ್ಯಾಚ್ ವೈಸ್ ಕೊಡೋದ್ರಿಂದ ಮೇ ಬಿ ನೆಕ್ಸ್ಟ್ ಬ್ಯಾಚ್ ವಿಲ್ ಕಮ್ ಬೇಗನೆ ಬರ್ಬೋದು ಅಂದ್ಕೊಳ್ತಿದ್ದೀನಿ. ಸೊ ಅದಕ್ಕೆ ಇಲ್ಲಿನ ಈಗ ಸದ್ಯಕ್ಕೆ ನಾವು ಕೊಡ್ತಾ ಇರೋದು ಬರೀ ಹೆಲ್ತ್ ವರ್ಕರ್ಸ್ಗೆ ಮಾತ್ರ. ಅದಾದಮೇಲೆ ಫ್ರಂಟ್ ಲೈನ್ ವರ್ಕರ್ಸು ಅಬೌವ್ 15 ಎಲ್ಲ ಡಿವೈಡ್ ಮಾಡಿದ್ದಾರೆ. ನಾಳೆ 5 ಸೆಂಟರ್. ಈಗ ಇದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಒಂದು, ಕುಶಾಲ್ ನಗರ, ಸೋಮಾರ್ಪೇಟೆ, ವಿರಾಜಪೇಟೆ, ಗೋಣಿಕೊಪ್ಪ. ಈಗ ಅದು ಏನಂದರೆ ಮೇನಾಗಿ ಕೌಂಟರ್ಸ್ ಇರುತ್ತೆ. ಮೇನಾಗಿ 5 ಕೌಂಟರ್ಸ್ ಇರುತ್ತೆ. ಫಸ್ಟು ಈಗ ಅದೇ ಎಲ್ಲ ಈಗ ಟೆಂಪ್ರೇಚರ್ ನೋಡೋದು, ಬೇಸಿಕ್ ಏನಿದೆ ಅದೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋದು. ಸೆಕೆಂಡ್ಗೆ ವೆರಿಫೈ, ಆನ್ಲೈನ್ ಹೆಸರು ಬಂದಿರುತ್ತೆ, ನಿಮ್ಮ ಹೆಸರು ಇದೆಯಾ ಅಂತ ನೋಡಿಬಿಟ್ಟು ಅದಕ್ಕೆ ಒಂದು ಐ ಡಿ ಪ್ರೂಫ್, ಇಟ್ ಮೈಟ್ ಬಿ ಆಧಾರ್ ಕಾರ್ಡ್ ಆರ್ ಎನಿ ವ್ಯಾಲಿಡ್ ಗೌರ್ಮೆಂಟ್ ಐ ಡಿ ಪ್ರೂಫ್. ಅದಾದಮೇಲೆ ವ್ಯಾಕ್ಸಿನೇಷನ್ ಕೊಡ್ತಾರೆ. ವ್ಯಾಕ್ಸಿನೇಷನ್ ಕೊಟ್ಟಾದಮೇಲೆ ದಟ್ ಈಸ್ ಎ ಥರ್ಡ್ ಬೂತ್. ಫೋರ್ತಲ್ಲಿ ಅಬ್ಸರ್ವೇಷನ್ ಫಾರ್ 30 ಮಿನಿಟ್ಸ್. ಶಿವಮೊಗ್ಗದಲ್ಲಿ ವ್ಯಾಕ್ಸಿನ್ ವಿತರಣೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಚಿತ್ರದುರ್ಗ ಕೇಂದ್ರದಿಂದ ಶಿವಮೊಗ್ಗಕ್ಕೆ ಲಸಿಕೆ ತರಲಾಗಿದ್ದು ಮೆಗಾನ್ ಆಸ್ಪತ್ರೆಯ ಔಷಧಿ ಉಗ್ರಾಣದಲ್ಲಿ ಇರಿಸಲಾಗಿದೆ. ನಾಳೆ ಒಟ್ಟು 9 ಕಡೆಗಳಲ್ಲಿ ಲಸಿಕೆ ನೀಡಲಾಗುತ್ತೆ. ಮೊದಲ ಹಂತದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಲಸಿಕೆ ವಿತರಣೆಗೆ ಕ್ರಮ ಕೈಗೊಳ್ಳಲಾಗಿದ್ದು ಮೆಗಾನ್ ಹಾಸ್ಪಿಟಲ್, ತುಂಗಾನಗರ ಆರೋಗ್ಯ ಪ್ರಾಥಮಿಕ ಕೇಂದ್ರ ಸೇರಿದಂತೆ ಎಲ್ಲಾ ತಾಲೂಕಿನ ಆಸ್ಪತ್ರೆಗಳಲ್ಲಿ ಲಸಿಕೆ ನೀಡಲಾಗುತ್ತೆ ಅಂತ ಜಿಲ್ಲಾಧಿಕಾರಿ ಕೆಬಿ ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ನಾಳೆ ನಾವು ಮೊದಲನೇ ದಿನ ಮಾನ್ಯ ಪ್ರಧಾನಮಂತ್ರಿಗಳು ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲ ಕಡೆಯೂ ಕೂಡ ನಮ್ಮ ಜಿಲ್ಲೆಯಲ್ಲಿಯೂ ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲಿ 9 ಸೆಂಟ್ರ್ಗಳಲ್ಲಿ ಪ್ರತಿ ಸೆಂಟ್ರಿಗೆ 100 ಫಲಾನುಭವಿಗಳ ಅಂತ ನಾವು ಇದು ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಫಸ್ಟ್ ಡೇ ಮಾಡಲಿಕ್ಕೆ ತಯಾರಿ ಇದ್ದೀವಿ. ನಂತರ 18ನೇ ತಾರೀಕಿನಂದು ಸೆಂಟ್ರ್ಗಳನ್ನು ಇನ್ಕ್ರೀಸ್ ಮಾಡಿಕೊಂಡು ಸೆಷನ್ಗಳನ್ನು ಇನ್ಕ್ರೀಸ್ ಮಾಡಿಕೊಂಡು ಒಟ್ಟು ಫಲಾನುಭವಿಗಳನ್ನು ಆದಷ್ಟು ಬೇಗ ಕವರ್ ಮಾಡುವ ರೀತಿಯಲ್ಲಿ ಸೆಷನ್ಸ್ಗಳನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎರಡೂ ಸೇರಿ 45,000 ಡೋಸಸ್. ಯಾವುದು ಎಷ್ಟೆಷ್ಟು ಅಂತ ನಮ್ಗೆ ಅದು ಸ್ಪ್ಲಿಟ್ ನಮಗೆ ಗೊತ್ತಾಗುತ್ತೆ. 9 ಸೆಂಟ್ರ್ಗಳು ಏನು ಆಯ್ಕೆ ಮಾಡಿದ್ದೀವೋ ಅದರಲ್ಲಿ ನಮ್ಮ ಮೆಗ್ಗನ್ ಆಸ್ಪತ್ರೆ 1, ತುಂಗಾನಗರ CHC 1, ಮತ್ತು 6 ತಾಲೂಕು ಹಾಸ್ಪಿಟಲ್ಗಳಲ್ಲಿ, ಮತ್ತು 1 PHC ಚಿಕ್ಕಜೋಗಿಹಳ್ಳಿನಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಅದೇ ರೀತಿಯಾಗಿ ಕಲಬುರಗಿಯಲ್ಲಿ ವ್ಯಾಕ್ಸಿನ್ ವಿತರಣೆಗೆ ಭರ್ಜರಿ ಸಿದ್ಧತೆಯನ್ನ ಮಾಡಲಾಗಿದ್ದು ಲಸಿಕೆ ಕೇಂದ್ರದಲ್ಲಿ ಹಾಗಾದ್ರೆ ಯಾವ ರೀತಿಯಾಗಿ ಸಿದ್ಧತೆ ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ವಾಕ್ಥ್ರೂ ಮಾಡಿದ್ದಾರೆ, ನೋಡಿ. ಕಲಬುರಗಿಯ ಜಿಮ್ಸ್ ವೈದ್ಯಕೀಯ ಕಾಲೇಜಿನಲ್ಲಿ ನಾಳೆ ವ್ಯಾಕ್ಸಿನ್ ಕೊಡಲಿಕ್ಕೆ ಚಾಲನೆ ಕೊಡಲಾಗುತ್ತೆ. ನಾವೀಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಇದ್ದೇವೆ, ಜಿಮ್ಸ್ ವೈದ್ಯಕೀಯ ಕಾಲೇಜಿನಲ್ಲಿದ್ದೇವೆ. ನೋಡ್ತಾ ಇರ್ಬೋದು ಇಲ್ಲಿ ಇದು ಏನಿದೆ, ಒಟ್ಟು 3 ಹಂತದಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಮೊದಲನೇದು ರಿಜಿಸ್ಟ್ರೇಷನ್ ರೂಮ್, ಯಾರು ಬರ್ತಾರೆ ಬಂದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ. ನಂತರ ಅಲ್ಲೇನು ವೇಟಿಂಗ್ ರೂಮ್ ಅಲ್ಲಿ ಇರ್ತದೆ, ವೇಟಿಂಗ್ ರೂಮ್ ಅಲ್ಲಿ ಕೂರ್ತಾರೆ. ಮತ್ತು ಅದಾದ ನಂತರ ಏನು ಇಲ್ಲಿ ಇದ್ರ ಪಕ್ಕದಲ್ಲಿನೇ ವ್ಯಾಕ್ಸಿನೇಷನ್ ರೂಮ್ ಮಾಡಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಇದೇನು ರೂಮ್ ಇದೆ, ವ್ಯಾಕ್ಸಿನೇಷನ್ ರೂಮ್ ಇದೆ. ಒಟ್ಟು ಕಲಬುರಗಿಯಲ್ಲಿ ನಾಳೆ ಏನಂದ್ರೆ ಜಿಮ್ಸ್ ಆಸ್ಪತ್ರೆ ಸೇರಿ ಒಟ್ಟು 8 ಕಡೆ ನಾಳೆ ಚಾಲನೆ ಕೊಡಲಾಗುತ್ತೆ. ನಂತರ ಜನವರಿ 18ಕ್ಕೆ ಉಳಿದ ಒಟ್ಟು 150 ಕೇಂದ್ರಗಳಲ್ಲಿ ವ್ಯಾಕ್ಸಿನೇಷನ್ಗೆ ಚಾಲನೆ ಕೊಡಲಾಗುತ್ತೆ ಮತ್ತು ವ್ಯಾಕ್ಸಿನೇಷನ್ ಹಾಕಲಾಗುತ್ತೆ. ಪ್ರತಿದಿನ ಏನಿಲ್ಲ ಅಂದರೆ ಪ್ರತಿದಿನ 100 ಜನರಿಗೆ 100 ಕೊರೋನಾ ವಾರಿಯರ್ಸ್ಗೆ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇಲ್ಲೇನು ಜಿಮ್ಸ್ ಆಸ್ಪತ್ರೆ ಏನು ವೈದ್ಯಕೀಯ ಕಾಲೇಜಿನಲ್ಲಿದೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಇದು ಏನು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡವರು ನಂತರ ಇದು ನೆಕ್ಸ್ಟ್ ಅಬ್ಸರ್ವೇಷನ್ ರೂಮ್ಗೆ ಹೋಗ್ತಾರೆ. ಇಲ್ಲಿ ಅಬ್ಸರ್ವೇಷನ್ ರೂಮ್ನಲ್ಲೂ ಸಹ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಅರ್ಧ ತಾಸು ಏನು ಚಿಕಿತ್ಸೆ ಏನು ಇಂಜೆಕ್ಷನ್ ಹಾಕ್ಸ್ಕೊಂಡಿರ್ತಾರೆ, ಅವರು ಡೋಸ್ ತಗೊಂಡಿರ್ತಾರೆ, ಅರ್ಧ ತಾಸು ಇಲ್ಲಿ ಅಬ್ಸರ್ವೇಷನ್ ರೂಮ್ನಲ್ಲಿ ಕೂತ್ಕೊಳ್ತಾರೆ. ಅದಾದ ಯಾವುದೇ ರೀತಿಯ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿಲ್ಲ, ಏನೋ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಂಡಿಲ್ಲ ಅಂದರೆ ಅವ್ರನ್ನ ಮನೆಗೆ ಕಳ್ಸ್ಕೊಡ್ಲಾಗುತ್ತೆ. ಹೀಗಾಗಿ ಏನೋ 3 ಕಡೆ 3 ಹಂತದಲ್ಲೂ ಸಹ ಎಲ್ಲ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ನಾಳೆ ಒಟ್ಟು 8 ಕಡೆ ವ್ಯಾಕ್ಸಿನೇಷನ್ ಕೊಡಲಾಗುತ್ತೆ. ನಂತರ ಜನವರಿ 18ಕ್ಕೆ 150 ಕಡೆ ಒಟ್ಟು 150 ಕಡೆ ವ್ಯಾಕ್ಸಿನೇಷನ್ ಕೊಡಲಾಗುತ್ತೆ. ಸದ್ಯ 12,000 ವ್ಯಾಕ್ಸಿನೇಷನ್ ಬಂದಿರೋದ್ರಿಂದಾಗಿ ಮೊದಲ ಹಂತದಲ್ಲಿ ಏನು ಯಾರಿಗೆ ಕೊಡ್ಬೇಕು ಅವ್ರಿಗೆ ಮೆಸೇಜ್ ಕೊಡಲಾಗುತ್ತೆ. ನಂತರ ಏನು
ವ್ಯಾಕ್ಸಿನ್ ಕೋವಿಶೀಲ್ಡ್ ಬಂದಿದೆ, ನಂತರ ಏನು ಹೆಚ್ಚುವರಿ ವ್ಯಾಕ್ಸಿನ್ ಬಂದ ನಂತರ ಉಳಿದವರಿಗೆ ಮೆಸೇಜ್ ಕೊಡಲಾಗುತ್ತೆ. ಒಟ್ಟಾರೆ ಏನು ಕೊರೋನಾ ಹಾಟ್ಸ್ಪಾಟ್ ಅನ್ಸ್ಕೊಂಡಂತಹ ಕಲಬುರಗಿಯಲ್ಲಿ ಕೋವಿಡ್ ವ್ಯಾಕ್ಸಿನ್ ಹಾಕ್ಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದ್ದು ಕೋವಿಡ್ ವ್ಯಾಕ್ಸಿನ್ಗೆ ಏನು ಹಾಕ್ಲಿಕ್ಕೆ ಕ್ಷಣಗಳನ್ನು ಆರಂಭಗೊಂಡಿದೆ. ಕ್ಯಾಮರಾ ವಿಜಯಕುಮಾರ್ ಜೊತೆ ಶಿವರಾಮ ಸಂಡೆ ನ್ಯೂಸ್ ಏಟಿನ್ ಕನ್ನಡ ಕಲಬುರಗಿ. ಎಲ್ಲರೂ ಕೂಡ ಆತಂಕಗೊಂಡಿದ್ರು, ಆದ್ರೆ ಇದೀಗ ಈ ವ್ಯಾಕ್ಸಿನ್ ಬಂದ ಹಿನ್ನೆಲೆಯಲ್ಲಿ ನಾಳೆ ಈ ಮಹಾ ಅಭಿಯಾನ ಆರಂಭ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ 10:30 ಚಾಲನೆಯನ್ನ ನೀಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಲಸಿಕೆ ವಿತರಣೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅದರಂತೆ ಬೆಂಗಳೂರಲ್ಲೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು 8 ಕೇಂದ್ರಗಳಲ್ಲಿ ನಾಳೆ ಈ ಒಂದು ಲಸಿಕೆಯ ವಿತರಣೆ ನಡೆಯಲಿದೆ.